ಒಂದೊಂದ್ಸಲ ವಿಚಿತ್ರವಾಗಿ ನಡ್ಕೋತೀಯ. ನಿನ್ ಆಲೋಚನೆ ಇದೆಯಲ್ಲ, ಈಗಿದ್ದಾಗೆ ಇನ್ನೊಂದ್ ಸೆಕೆಂಡ್ ಗೆ ಇರೋಲ್ಲ. ಇನ್ ಮನೆಗೆ ಬರಕ್ ಹೋಗ್ಬೇಡ, ನಮಗೂ ನಿನ್ ಅಗತ್ಯ ಇಲ್ಲ. ಮಹಿ, ಯಾಕ್ ಡಲ್ ಆಗಿದ್ಯಾ? ಮತ್ತೆ ನಾರ್ಮಲಿ ನೀನ್ ಹೀಗಿರಲ್ಲ. ಈಗಿದ್ಯಾ ಅಂದ್ಮೇಲೆ ಏನೋ ಒಂದ್ ವಿಷಯ ಇದೆ ಅಂತ ಅರ್ಥ. ಅದೇನು ಅಂತ ಹೇಳು, ಪರವಾಗಿಲ್ಲ. ಓ, ಕಾರ್ ಮೇಲೆ ಬೇಜಾರ ಅಥವಾ ಕಾರ್ ಓನರ್ ಮೇಲೆ ಬೇಜಾರ? ಅರ್ಥ ಆಯ್ತು. ನಿನಗೆ ಕಾರ್ ಮೇಲೂ ಬೇಜಾರು, ಕಾರ್ ಓನರ್ ಮೇಲೂ ಬೇಜಾರು. ಐ ಆಮ್ ಸಾರಿ ಮಹಿ, ನಾನಾದ್ರೂ ಏನ್ ಮಾಡ್ಲಿ, ತುಂಬಾ ಸರಿ ಆ ಕಾರ್ನ ಮಾರ್ಬಿಡ್ಬೇಕು ಅಂತ ಟ್ರೈ ಮಾಡಿದ್ದೀನಿ, ಬಟ್ ಆಗ್ಲೇ ಇಲ್ಲ. ನಮ್ಗೊಂಥರ ಆ ಕಾರಿನ ಜೊತೆ ಒಂದು ಎಮೋಷನ್ಸ್, ಪ್ರೀತಿ ಇದೆ. ಯಾಕಂದ್ರೆ ಆ ಕಾರ್ ಕೂಡ ಈ ಮನೆ ಒಂದು ಮೆಂಬರ್ ಆಗ್ಬಿಟ್ಟಿದೆ. ಗ್ಯಾರೇಜ್ ಮಾತ್ರ ಅಲ್ಲ, ನಮ್ಮ ಹೃದಯದಲ್ಲೂ ಅದಕ್ಕೊಂದು ಜಾಗ ಕೊಟ್ಟಿದ್ದೀವಿ. ನೀ ನನ್ನ ಸಹಿಸ್ಕೊಂಡಾಗೆ ಆ ಕಾರ್ನು ಸಹಿಸ್ಕೋಬೇಕು. ಇಟ್ಸ್ ಓಕೆ ಜೀವ, ಬಿಡು. ನೋಡು, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನೀನ್ ಹೀಗ್ ಡಲ್ ಆಗಿದ್ಯಾ? ನೀನ್ ಹೀಗಿದ್ರೆ ನನಗೂ ಬೇಜಾರಾಗಲ್ವಾ? ಓಕೆ, ವಿಷಯ ಏನ್ ಗೊತ್ತಾ, ಆ ಕಾರ್ನ ಫುಲ್ ಎ ಟು ಝಡ್ ರೆಡಿ ಮಾಡ್ಬಿಟ್ಟಿದೀನಿ. ಹಳೆ ಕಾರ್ ಇವಾಗ ಹೊಸ ಕಾರ್ ತರ ಚಕ ಚಕ ಅಂತಿದೆ. ಎಷ್ಟು ದೂರ ಬೇಕಾದ್ರೂ ನಾವು ಲಾಂಗ್ ಡ್ರೈವ್ ಹೋಗ್ಬೋದು. ಒಂದ್ ಕೆಲ್ಸ ಮಾಡಣ, ಟೆಸ್ಟ್ ಮಾಡಕ್ಕೋಸ್ಕರ ಒಂದ್ ಲಾಂಗ್ ಡ್ರೈವ್ ಹೋಗ್ಬರಣ. ಆ ಕಾರ್ ಅಲ್ಲ, ನಾನ್ ಬರಲ್ಲ, ಬೇಕಿದ್ರೆ ನೀನೊಬ್ನೇ ಹೋಗ್ಬಾ. ಕಾರ್ ರೆಡಿ ಆಗಿದೆ ಅಂತ ಹೇಳಿದ್ನಲ್ಲ, ನನ್ ಮೇಲೆ ನಂಬಿಕೆ ಇಲ್ವಾ? ಇಟ್ ಇಸ್ ನಾಟ್ ಅಬೌಟ್ ಕಾರ್ ಜೀವ. ಕಾರ್ ಅಲ್ಲಾದ್ರೆ ನಾನೊಂದ್ ಸೀಟಲ್ಲಿ ನೀನೊಂದ್ ಸೀಟಲ್ಲಿ ಕುತ್ಕೋಬೇಕು. ಅದೇ ಬೈಕ್ ಅಲ್ಲಾದ್ರೆ ನಾನ್ ನಿನ್ ಹಿಂದೆ ಕುತ್ಕೊಂಡು ನಿನ್ನ ಗಟ್ಟಿಯಾಗಿ ಹಗ್ ಮಾಡ್ಕೋಬಹುದು. ಎಷ್ಟು ರೊಮ್ಯಾಂಟಿಕ್ ಆಗಿರುತ್ತೆ, ಎಷ್ಟು ಖುಷಿ ಆಗುತ್ತೆ. ಸೊ ಲಾಂಗ್ ರೈಡ್ ಬೈಕ್ ಅಲ್ಲಾದ್ರೆ ಓಕೆ, ಲಾಂಗ್ ಡ್ರೈವ್ ಆದ್ರೆ ನೋ, ಅ ಬಿಗ್ ನೋ. ಓಕೆ ಓಕೆ ಓಕೆ, ನಮ್ ಹುಡುಗಿ ಜೊತೆ ಲಾಂಗ್ ರೈಡ್ ಅಂದ್ರೆ ನಾನ್ ಮಿಸ್ ಮಾಡ್ಕೋತೀನ. ಓಕೆ ಡನ್, ಲಾಂಗ್ ರೈಡ್ ಹೋಗೋಣ. ಯಾವುದೇ ರಿಲೇಶನ್ಶಿಪ್ ಇರಲಿ, ಅದಕ್ಕೆ ಬೇಕಾಗಿರೋದು ಪರಸ್ಪರ ಪ್ರೀತಿ ಮತ್ತು ಗೌರವ. ಅವತ್ತು ನಾನು ಬುಕ್ ರಿಲೀಸ್ ದಿನ ತುಂಬ ಜನ ಬಂದು ನನ್ನ ಆಟೋಗ್ರಾಫ್ ತಗೋತಾ ಇದ್ದರು. ಅವರೆಲ್ಲರ ಮಧ್ಯೆ ಒದ್ದಾಡಿಕೊಂಡು ನುಗ್ಗಿಕೊಂಡು ಬಂದು ನನ್ನ ಆಟೋಗ್ರಾಫ್ ತಗೊಂಡವ್ರು. ನನಗೆ ಆವಾಗಲೇ ಗೊತ್ತಾಯಿತು ಅವರಿಗೆ ನೀವು ಅಂದರೆ ಎಷ್ಟು ಇಷ್ಟ ಅಂತ. ನಾನು ನಿಮ್ಗೊಂದು ಕೇಳ ಕೇಳಿ, ಅವತ್ತು ನೀವು ಫಸ್ಟ್ ಟೈಮ್ ಜೋಗಿ ಅವ್ರು ಮೀಟ್ ಮಾಡಿಕೊಂಡು ಈ ಬುಕ್ಕಲ್ಲಿ ಆಟೋಗ್ರಾಫ್ ತಗೊಂಡು ಬಂದ್ರಲ್ಲ, ಆ ಜನಗಳ ಮಧ್ಯೆ ಒದ್ದಾಡಿ ಹೋರಾಡಿ ತುಂಬ ಕಷ್ಟಪಟ್ರಲ್ಲ? ಇಲ್ಲಪ್ಪ, ಕಷ್ಟ ಏನು ಪಡಲಿಲ್ಲ. ಅವ್ರು ನನಗೆ ಕಾಣಿಸಿದ್ರು, ಅಲ್ಲೇ ಅವ್ರ ಪುಸ್ತಕ ತಗೊಂಡೆ, ಆಟೋಗ್ರಾಫ್ ಹಾಕ್ಸ್ಕೊಂಡು ಬಂದೆ ಅಷ್ಟೆ. ಇಷ್ಟು ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ತೀರಾ, ಬಟ್ ನಂಗೆ ಸತ್ಯ ಏನು ಅಂತ ಗೊತ್ತಾಯ್ತು. ಜೋಗಿ ಅವರೆಲ್ಲ ಹೇಳಿದ್ರ? ಹೇಳುದು. ನೀವ್ ಯಾಕೆ ಹಾಗೆಲ್ಲ ಮಾಡಕ್ ಹೋದ್ರಿ? ಅದನ್ ಕ್ಯಾರೆಕ್ಟರೇ ಅಲ್ವಲ್ಲ. ಸಿ, ನಿಮ್ಗೆ ಅಂತ ವಿಶೇಷವಾಗಿ ನಾನೇನು ಮಾಡ್ಲಿಲ್ಲ. ನೀವ್ ಹೇಳಿದ್ರಿ ಜೋಗಿ ಅವರು ಅಂದ್ರೆ ನಿಮ್ಗೆ ಬಹಳ ಇಷ್ಟ ಅಂತ. ಸೊ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಆಟೋಗ್ರಾಫ್ ಹಾಕ್ಸ್ಕೊಂಡ್ ಬಂದೆ ಅಷ್ಟೆ. ಅಷ್ಟಾದ್ರೂ ಮಾಡೋಣ ಅಂತ. ಥ್ಯಾಂಕ್ ಯು, ವೆಲ್ಕಮ್. ನಿಜ ಹೇಳ್ಬೇಕು ಅಂದ್ರೆ ಇಷ್ಟು ವರ್ಷದಲ್ಲಿ ನನ್ನ ಬರ್ತ್ಡೇ ಗಿಫ್ಟ್ಸ್ ಅಂತದ್ರಲ್ಲಿ ಇದು ಬೆಸ್ಟ್, ತುಂಬಾನೇ ಸ್ಪೆಷಲ್. ಥ್ಯಾಂಕ್ ಯು. ಏನಾಯ್ತು? ಹಲ್ಲಿ ಇತ್ತು. ಓ,
ಅರುಣ್ ಫೋನ್ ಮಾಡಿದ್ಯಾ? ಲೋನ್ ವಿಷಯ ಏನಾಯ್ತು? ಎಲ್ಲಾ ಕಡೆ ಟ್ರೈ ಮಾಡ್ತಾ ಇದ್ದಾನಂತೆ, ಆದ್ರೆ ಇನ್ನೂ ಏನೂ ಆಗಿಲ್ಲ. ಹಾಗಾಗಿ ನಾನು ಜಾಸ್ತಿ ಡಿಗ್ ಮಾಡಕ್ ಹೋಗಿಲ್ಲ. ಏನು ಪ್ರಾಬ್ಲಮ್ ಇಲ್ವಲ್ಲ? ಪ್ರಾಬ್ಲಮ್ ಏನೂ ಇಲ್ಲ. ಅಕಸ್ಮಾತ್ ಇದ್ರೂ ಅಣ್ಣ ಇದಾನಲ್ಲ, ನನ್ಗದೇ ಧೈರ್ಯ. ಮಹಿ ನಿಂತ್ಕೋ, ಏನ್ ಮಾಡ್ತಾ ಇದೀಯ? ಹೇಳ್ದೆ ಕೇಳ್ದೆ ಬರ್ತಿದ್ಯಾ, ಹೇಳ್ದೆ ಕೇಳ್ದೆ ಹೋಗ್ತಿದ್ಯಾ? ನಾವೆಲ್ಲ ಇರೋದು ನಿನ್ ಕಾಣಿಸ್ತಾ ಇಲ್ವಾ? ಮಾಮ್, ನನ್ಗೆ ಅರ್ಜೆಂಟ್ ಮೀಟಿಂಗ್ ಇದೆ, ಮಾತಾಡೋಕ್ ಟೈಮ್ ಇಲ್ಲ, ನಾನು ಕಾರ್ ತಗೊಂಡು ಹೋಗ್ತಾ ಇದೀನಿ. ನಿಂತ್ಕೋ. ಕಾರ್ ತಗೊಂಡು ಹೋಗ್ತಾ ಇದೀಯ? ನಿನ್ ಕಾಮನ್ ಸೆನ್ಸ್ ಇದೆಯಾ? ಕಾರ್ ತಗೊಂಡ್ ಬರ್ತಿದ್ದೀನಿ ಅಂತ ನಿನ್ ಗಂಡನ ಹತ್ರ ಹೇಳಿದ್ಯಾ? ಅವನ್ ಇದಕ್ಕೆ ಒಪ್ಕೊಂಡಿದಾನ? ಅದನ್ನೆಲ್ಲ ಅವನ್ಗೆ ಯಾಕೆ ಹೇಳ್ಬೇಕು ಮಾಮ್? ಹೇಳೋ ನೆಸೆಸಿಟಿ ಏನಿದೆ? ಖಂಡಿತ ಇದೆ. ನೀನ್ ಇಲ್ಲಿಂದ ಕಾರ್ ತಗೊಂಡೋಗಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಮನೇಲಿ ಪ್ರಾಬ್ಲಮ್ ಆದ್ರೂ ಪರವಾಗಿಲ್ಲ, ನಿನ್ ಮನೇಲಿ ಪ್ರಾಬ್ಲಮ್ ಆಗ್ಕೂಡ್ದು. ಅದಕ್ಕೆ ಹೇಳ್ತಾ ಇರೋದು, ಕೀ ಇಟ್ಬಿಟ್ಟು ಹೋಗು. ಬೇಡದೇ ಇರೋ ಪ್ರಾಬ್ಲಮ್ನ ನನ್ನ ಮೈ ಮೇಲೆ ಹೇಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಈಗಾಗಲೇ ನಿನ್ನಿಂದ ಸಾಕಷ್ಟು ಅನುಭವಿಸಿದ್ದೀನಿ. ಯಾಕೆ ಮಾಮ್ ನನ್ನ ಮಾತ್ರ ಬೇರೆ ತರ ಟ್ರೀಟ್ ಮಾಡ್ತೀಯ? ಅಶ್ವಿನಿ ಇದೇ ಮನೆ ಬಂದು ಸೆಟಲ್ ಆಗಿದ್ದಾಳೆ, ಅವಳಗ್ ಮಾತ್ರ ನೀನ್ ಏನು ಕೇಳಲ್ಲ, ಫುಲ್ ಸಪೋರ್ಟ್ ಮಾಡ್ತೀಯ, ನನಗ್ ಮಾತ್ರ ಏನು ಮಾಡಲ್ಲ. ಯಾಕೆ ಮಾಮ್ ನಾನು ನಿನ್ ಮಗಳಲ್ವಾ, ಯಾಕೆ ಅಷ್ಟೊಂದು ಪಾರ್ಶಾಲಿಟಿ ಮಾಡ್ತೀಯ? ನನ್ನ ಯಾಕೆ ಮಗಳ ತರ ಟ್ರೀಟ್ ಮಾಡಲ್ಲ ಅಂತ ಮಾಡ್ಬಾರ್ದ? ನಾನೇನ್ ಮಾಡಿದೀನಿ ಮಾಮ್? ನೋಡ್ ಮಾಹಿ, ಸುಮ್ನೆ ಮಾತಾಡ್ಬೇಕು ಅಂತ ಮಾತಾಡಕ್ ಹೋಗ್ಬೇಡ. ಬೇಡದಿರೋ ನ್ಯೂಸನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೇಡ. ನಾನ್ ಹೇಳೋದನ್ನ ಸ್ವಲ್ಪ ಪೇಷನ್ಸ್ ಇಂದ ಕೇಳಿಸ್ಕೋ. ನಾವು ನಿನ್ನ ಬೇರೆ ತರ ಟ್ರೀಟ್ ಮಾಡ್ತಿದೀವಿ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನೀನೆ. ಎಲ್ಲ ನೀನೆ ಮಾಡ್ಕೊಂಡಿದ್ದು. ನೀನ್ ನೆಟ್ಟಗಿದ್ದಿದ್ರೆ ನಾವ್ಯಾಕೆ ನಿನ್ನ ಈ ರೀತಿ ಟ್ರೀಟ್ ಮಾಡ್ತಿದ್ವಿ? ತಪ್ಪು ನಿಂದಿಟ್ಕೊಂಡು ನಮ್ಮನ್ನ ಬ್ಲೇಮ್ ಮಾಡೋದಕ್ಕೆ ಬರಬೇಡ. ಒಂದೊಂದ್ಸಲ ವಿಚಿತ್ರವಾಗಿ ನಡ್ಕೋತೀಯ. ನೀನ್ ಆಲೋಚನೆ ಇದೆಯಲ್ಲ, ಈಗಿದ್ದ ಹಾಗೆ ಇನ್ನೊಂದ್ ಸೆಕೆಂಡ್ಗೆ ಇರೋಲ್ಲ. ಯಾವಾಗ ಹೇಗಿರ್ತೀಯ ಅಂತ ಅರ್ಥನೇ ಆಗಲ್ಲ. ಅದಕ್ಕೆ ನೀನನ್ ಕಂಡ್ರೆ ಒಂದೊಂದ್ಸಲ ಭಯನೂ ಆಗತ್ತೆ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಿನ್ನ ಸಹಿಸ್ಕೊಂಡಿದ್ದೀನಿ, ಸಾಕಷ್ಟು ಅನುಭವಿಸಿದ್ದೀನಿ. ಇನ್ನನ್ ಕೈಯಲ್ಲಿ ಆಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ಕೀಲ್ ಇಟ್ಬಿಟ್ಟು ಹೋಗು. ಯಾವಳು ಬೇಕು ನಿಮ್ ಕಾರು ತಗೋ. ಸರ್, ನೀವು ಸಿನಿಮಾಗೆ ವಿಮರ್ಶೆ ಬರೀತಿದ್ರಲ್ಲ, ನಾನಂತೂ ಅದನ್ನ ಮಿಸ್ಸೇ ಮಾಡ್ತಿರ್ಲಿಲ್ಲ, ಕಾದು ಕೂತು ಓದ್ತಿದ್ದೆ. ಯಶವಂತ್ ಸತಿ ಸಿನಿಮಾಗಿಂತ ನೀವು ಅದಕ್ಕೆ ಬರೆದಿದ್ದ ವಿಮರ್ಶೆನೆ ಚೆನ್ನಾಗಿರೋದು, ರಸವತ್ತಾಗಿರೋದು. ಆಕ್ಚುಲಿ ಸರ್, ನೀವು ನನಗೆ ಪರಿಚಯ ಆಗಿದ್ದೆ ಜಾನಕಿ ಕಾಲಮ್ ಮೂಲಕ. ಮೊದ್ಮೊದ್ಲು ಅದನ್ನ ಯಾರೋ ಹೆಂಗ್ಸ್ ಬರೀತಿದ್ದಾರೆ ಅಂತ ಅನ್ಕೊಂಡೆ. ಆಮೇಲೆ ಒಂದಿನ ಮೈಸೂರಲ್ಲಿ ನಮ್ಮ ಅಜ್ಜಿ ಮನೆ ಪಕ್ಕದಲ್ಲಿ ಒಬ್ರು ಅಡಿಗೆ ಭಟ್ರಿದ್ರು, ಅವ್ರು ನನಗೆ ಹೇಳಿದ್ರು ಜಾನಕಿ ಕಾಲಮ್ ಬರೆಯೋದು ಜಾನಕಿ ಅಲ್ಲ, ಜೋಗಿಯವರು ಅಂತ. ಅವತ್ತಿಂದ ಸರ್ ನಿಮ್ ಬಗ್ಗೆ ಕುತೂಹಲ ಶುರುವಾಯ್ತು. ನಿಮ್ ಒಂದೊಂದು ಬುಕ್ಸ್ ಓದ್ತಾ ಬಂದೆ, ಓದ್ತಾ ಓದ್ತಾ ನಿಮ್ ದೊಡ್ಡ ಫ್ಯಾನ್ ಆಗೋಗ್ಬಿಟ್ಟೆ ಸರ್. ಏನೇ ಹೇಳಿ, ನೀವು ತುಂಬಾ ಲಕ್ಕಿ. ಅಫ್ಕೋರ್ಸ್ ಸರ್, ನಿಮ್ ಫ್ಯಾನ್ ಆಗಿ ನಿಮ್ ಜೊತೆ ಮಾತಾಡಕ್ ಅವಕಾಶ ಸಿಕ್ಕಿದೆ ಅಂದ್ಮೇಲೆ ಐ ಆಮ್ ರಿಯಲಿ ವೆರಿ ಲಕ್ಕಿ. ಅದಕ್ಕೆಲ್ಲ ನಾನು ಹೇಳಿದ್ದು, ಗೌತಮ್ ಅವರು ನಿಮಗೆ ಪಾರ್ಟ್ನರ್ ಆಗಿ ಸಿಕ್ಕಿದಾರಲ್ಲ, ಅದಕ್ಕೆ. ಯಾವುದೇ ರಿಲೇಶನ್ಶಿಪ್ ಇರಲಿ, ಅದಕ್ಕೆ ಬೇಕಾಗಿರೋದು ಪರಸ್ಪರ ಪ್ರೀತಿ ಮತ್ತು ಗೌರವ. ಗೌತಮ್ ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ನಿಮ್ಮ ಆಸಕ್ತಿಗಳನ್ನು ಗೌರವಿಸ್ತಾರೆ. ನಾನು ಅದನ್ನು ಅವತ್ತೇ ಅರ್ಥ ಮಾಡಿಕೊಂಡೆ. ಅವತ್ತು ನನ್ನ ಬುಕ್ ರಿಲೀಸ್ ದಿನ ತುಂಬ ಜನ ಬಂದು ನನ್ನ ಆಟೋಗ್ರಾಫ್ ತಗೋತಾಯಿದ್ರು. ಅವರೆಲ್ಲರ ಮಧ್ಯೆ ನಿಮ್ಮ ಗಂಡ ಒದ್ದಾಡಿಕೊಂಡು ನುಗ್ಗಿಕೊಂಡು ಬಂದು ನನ್ನ ಆಟೋಗ್ರಾಫ್ ತಗೊಂಡವರು. ನಾನು ಮತ್ತೆ ಆನಂದ್ ಹೊರಗಡೆ ಹೋಗಿದ್ವಿ, ಅಲ್ಲಿ ಯಾವ್ದೋ ಒಂದು ಬುಕ್ ರಿಲೀಸ್ ಫಂಕ್ಷನ್ ಅಂತ ಬಂದಿದ್ರು. ಅಲ್ಲೇ ಒಂದು ಪುಸ್ತಕ ತಗೊಂಡ್ಬಂದು ಅವ್ರ ಹತ್ರ ಒಂದು ಆಟೋಗ್ರಾಫ್ ಹಾಕ್ಸಿ. ಅಮೃತ ಧಾರೆ ಎಲ್ಲಾ ಸಂಚಿಕೆಗಳನ್ನ ಸಂಪೂರ್ಣ ಉಚಿತವಾಗಿ ನೋಡಿ ಕೇವಲ ZEE5 ನಲ್ಲಿ.